ಬಟ್ ಯಾರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ ಅವರಲ್ಲಿ ಸ್ವಲ್ಪ ಈ ಕೋವಿಡ್ ತೀವ್ರವಾಗಿ ಪರಿಣಾಮ ಬೀರ್ತಾ ಇದೆ, ಅವ್ರಗಳಷ್ಟೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ತಾವೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಇದುವರೆಗೂ ಯಾರಿಗೆ ವ್ಯಾಕ್ಸಿನ್ ಆಗಿಲ್ಲ ಪ್ರತಿಯೊಬ್ಬರೂ ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ಹಾಂ, ನಮಗೆ ಹೊರ ರಾಜ್ಯಕ್ಕೆ ಪ್ರವಾಸಕ್ಕೆ ಹೋಗಿರೋಂಥವರು KSRTC ಅಥವಾ ಇತರೆ ವೆಹಿಕಲಿಂದ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿದ್ದಾರೆ, ಅದನ್ನು ನಾವು ಗ್ರಾಮವಾರು ನಮ್ಮಲ್ಲಿ ಆಶಾ ವರ್ಕರ್ಸ್ ಇದ್ದಾರೆ, ಗ್ರಾಮ ಪಂಚಾಯಿತಿ ಮತ್ತು ಅಲ್ಲಿ ಸ್ಥಳೀಯ ಸಿಬ್ಬಂದಿಗಳಿಂದ ಮಾಹಿತಿ ತೊಗೊಂಡಿದ್ದೀವಿ. ಅವ್ರಿಗೆ ಆಲ್ರೆಡಿ ನಾವು ಇವರು ಒಟ್ಟಾಗಿ ಹೋಗಿರೋದ್ರಿಂದ ಅವ್ರಿಗೆ ತಿಳಿಸಿದ್ದೀವಿ. ಅವರೆಲ್ಲರೂ ನೇರವಾಗಿ ಒಂದು ಐಸೋಲೇಷನ್ ಕೇಂದ್ರಕ್ಕೆ ಬರ್ತಾರೆ, ಅಲ್ಲಿ ನಾವು 24x7 ಅವ್ರಿಗೆ ಟೆಸ್ಟಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಆ ಟೆಸ್ಟಿಂಗ್ ಆಗ್ತಿದ್ದಂಗೆ ನಾವು ಇದು ಮಾಡ್ತೀವಿ. ಈಗ ಮೊದಲನೇ ವೇವಲು ಮಕ್ಳಿಗೆ ಬಂದಿದೆ, ಎರಡನೇ ವೇವಲು ಮಕ್ಳಿಗೆ ಬಂದಿದೆ, ಈ ವೇಬೆಯಲ್ಲಿ ಅಂತಲ್ಲ. ಈಗ ಅವ್ರ ತಂದೆ ತಾಯಿ ಜೊತೆ ಇದ್ದಾಗ ಮಕ್ಳಿಗೆ ಸಾಮಾನ್ಯವಾಗಿ ಬರುತ್ತೆ, ಬಟ್ ಮಕ್ಕಳಲ್ಲಿ ಯಾವುದೇ ಥರದ ತೀವ್ರ ಥರದ ಪರಿಣಾಮ ಇಲ್ಲ. ಬಟ್ ಯಾರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ ಅವರಲ್ಲಿ ಸ್ವಲ್ಪ ಈ ಕೋವಿಡ್ ತೀವ್ರವಾಗಿ ಪರಿಣಾಮ ಬೀರ್ತಾ ಇದೆ, ಅವ್ರಗಳಷ್ಟೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ತಾವೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಇದುವರೆಗೂ ಯಾರಿಗೆ ವ್ಯಾಕ್ಸಿನ್ ಆಗಿಲ್ಲ ಪ್ರತಿಯೊಬ್ಬರೂ ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ಹಾಂ, ನಮಗೆ ಹೊರ ರಾಜ್ಯಕ್ಕೆ ಪ್ರವಾಸಕ್ಕೆ ಹೋಗಿರೋಂಥವರು KSRTC ಅಥವಾ ಇತರೆ ವೆಹಿಕಲಿಂದ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿದ್ದಾರೆ, ಅದನ್ನು ನಾವು ಗ್ರಾಮವಾರು ನಮ್ಮಲ್ಲಿ ಆಶಾ ವರ್ಕರ್ಸ್ ಇದ್ದಾರೆ, ಗ್ರಾಮ ಪಂಚಾಯಿತಿ ಮತ್ತು ಅಲ್ಲಿ ಸ್ಥಳೀಯ ಸಿಬ್ಬಂದಿಗಳಿಂದ ಮಾಹಿತಿ ತೊಗೊಂಡಿದ್ದೀವಿ. ಅವ್ರಿಗೆ ಆಲ್ರೆಡಿ ನಾವು ಇವರು ಒಟ್ಟಾಗಿ ಹೋಗಿರೋದ್ರಿಂದ ಅವ್ರಿಗೆ ತಿಳಿಸಿದ್ದೀವಿ. ಅವರೆಲ್ಲರೂ ನೇರವಾಗಿ ಒಂದು ಐಸೋಲೇಷನ್ ಕೇಂದ್ರಕ್ಕೆ ಬರ್ತಾರೆ, ಅಲ್ಲಿ ನಾವು 24x7 ಅವ್ರಿಗೆ ಟೆಸ್ಟಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಆ ಟೆಸ್ಟಿಂಗ್ ಆಗ್ತಿದ್ದಂಗೆ ನಾವು ಇದು ಮಾಡ್ತೀವಿ. ಈಗ ಮೊದಲನೇ ವೇವಲು ಮಕ್ಳಿಗೆ ಬಂದಿದೆ, ಎರಡನೇ ವೇವಲು ಮಕ್ಳಿಗೆ ಬಂದಿದೆ, ಈ ವೇಬೆಯಲ್ಲಿ ಅಂತಲ್ಲ. ಈಗ ಅವ್ರ ತಂದೆ ತಾಯಿ ಜೊತೆ ಇದ್ದಾಗ ಮಕ್ಳಿಗೆ ಸಾಮಾನ್ಯವಾಗಿ ಬರುತ್ತೆ, ಬಟ್ ಮಕ್ಕಳಲ್ಲಿ ಯಾವುದೇ ಥರದ ತೀವ್ರ ಥರದ ಪರಿಣಾಮ ಇಲ್ಲ.